ಯಾರೇ ಆಗಲಿ ಲೇಖನ ಬರೆದ್ರೆ ಪ್ರಿಯ ಓದುಗರೆ ಅಂತ ಪ್ರಾರಂಭಿಸ್ತಾರೆ ಅದ್ರೀಗಿಲ್ಲಿ ನಾನು ಹೇಳ್ತಿದ್ದೀನಿ ನೀವು ಕೇಳ್ತಿದ್ದೀರಿ ನಾನೊಂದು ತೀರಾ ನೀವೊಂದು ತೀರಾ ಅದರಿಂದ ಪ್ರಿಯ ಕೇಳುಗರೆ ಅನ್ನೋದು ಪರಮ ಸೂಕ್ತ ಚಿಕ್ಕಂದ್ರಿಂದ ನಾನು ಎಲ್ಲ ಲೇಖಕರ ಭಾಷಣಗಳನ್ನು ತಪ್ಪದೇ ಕೇಳ್ತಾ ಬಂದವನು ಆನಾಕ್ರು ತಾರಸು ಟಿ ಟಿ ಶರ್ಮ ವಿ ಸೀತಾರಾಮಯ್ಯ ಜಿ ಪಿ ರಾಜರತ್ನ ಮುಂತಾದವರ ಮಾತೆಲ್ಲ ಕೇಳ್ತಾ ಕೇಳ್ತಾ ಬಂದಿದ್ದರಿಂದಲೇ ನಾನು ಒಂದು ರೀತಿಯಲ್ಲಿ ನಂದೇ ಆದ ಮಾತಿನ ಶೈಲಿಯನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾದದ್ದು ಅದರಿಂದಲೇ ಆರ್ನಲ್ಲಿ ಒಂದು ಮಾತು ಮನೆಯ ಮಾತು ಅಂತ ಕಾರ್ಯಕ್ರಮವನ್ನು ರೂಪಿಸಿ ಎಡೆಯಟ್ಟೀರಣ್ಣ ಯಂಕಣ್ಣನಂಥ ಪಾತ್ರಗಳು ಹುಟ್ಟುಹಾಕಿ ಗಾಳಿಯಲ್ಲಿ ತೇಲ್ಬಿಡೋದಕ್ಕೆ ಸಾಧ್ಯವಾದದ್ದು ಅಂಥವರೇ ಅಂಥ ಒಂದಕ್ಕೆ ಸ್ಫೂರ್ತಿಗೆ ಕಾರಣ ಕನ್ನಡದ ಪಾಲಿನ ಬರೀ ರತ್ನವಲ್ಲ ಅನರ್ಘ್ಯ ರತ್ನ ಜಿ ಪಿ ರಾಜರತ್ನ ಕನ್ನಡಿಗರು ಎಂದೆಂದೂ ಮರೆಯಲಾಗದ ಮಹಾನ್ ವ್ಯಕ್ತಿ ಈ ಜಿ ಪಿ ರಾಜರತ್ನ ಅವರ ಮಾತಿನ ಮೂಡಿಗೆ ಮಾರು ಹೋದವ್ನು ನಾನು ಅಷ್ಟೊಂದು ಪ್ರಭಾವ ಅವರು ನನ್ನ ಮೇಲೆ ಬೀರೋದಕ್ಕೆ ಏನು ಕಾರಣ ಅನ್ನೋದು ಹೇಳೋದಕ್ಕೆ ಬಂದಿರೋದು ನಾನೀಗ ಜಿ ಪಿ ರಾಜರತ್ನಂ ಅಂದ್ರೆ ಏನು ಹುಡುಗಾಟವೇನ್ರಿ ರೀ ಓ ಅದೇನು ಬರೆದಿರೋದು ಮಕ್ಕಳ ಸಾಹಿತ್ಯ ಅಂತೀರಾ ಅಬ್ಬಾ ಬರೀ ಈ ಮಕ್ಕಳ ಸಾಹಿತ್ಯ ಅಂತಲ್ಲ ಜೈನ ಸಾಹಿತ್ಯ ಬೌದ್ಧ ಸಾಹಿತ್ಯವನ್ನು ಅರದು ಕುಳಿದು ಮಹಾನ್ ಬೃಹತ್ ಗ್ರಂಥಗಳನ್ನು ಬರೆದಿರೋ ರತ್ನನ ಪದಗಳಂತಹ ಒಂದು ಅಮೂಲ್ಯ ಕೃತಿಯನ್ನು ಕನ್ನಡಕ್ಕೆ ನಿಜವಾದ ರತ್ನ ಅಂತನ್ನುವ ಕೃತಿಯನ್ನು ಕೊಟ್ಟಿರೋರು ಅವರ ಪ್ರಭಾವ ನನ್ನ ಮೇಲೆ ತುಂಬ ಇತ್ತು ಮತ್ತು ಇದೆ ನಮ್ಮ ಮೈಸೂರು ಅನಂತಸ್ವಾಮಿ ರಾಜರತ್ನಮ್ಮವರ ರತ್ನನ ಪದಗಳನ್ನು ತುಂಬ ಚೆನ್ನಾಗಿ ಹಾಡ್ತಾ ಇದ್ದವರು ಅಂತಂದರೆ ಮೈಸೂರು ಅನಂತಸ್ವಾಮಿಯವರು ಮೈಸೂರು ಅನಂತಸ್ವಾಮಿಯವ್ರನ್ನ ನಾನೊಂದು ಸರ್ತಿ ಮೈಸೂರಿಗೆ ಹೋದ ನಾನು ಸಂದರ್ಭದಲ್ಲಿ ಹೋಗ್ತಾ ಇದ್ದೆ ಯಾಕೆಂದರೆ ನನ್ನ ನಾಟಕಗಳ ಪ್ರಿಂಟ್ ಆಗ್ಬೇಕು ಅಂದ್ರೆ ಸೀದಾನ ಹೋಗ್ತಾ ಇದ್ದಿದ್ದು ನಾಟಕ ಬರೆದು ಬಿಡೋದು ರಾತ್ರಿ ರಾತ್ರಿ ಡಿ ವಿ ಕೆ ಅವ್ರಿಗೆ ಅದನ್ನು ತೊಗೊಂಡೋಗಿ ಕೊಡೋದು ಆಮೇಲಿಂದ ಅಲ್ಲಿಂದ ವಾಪಸ್ಸು ಬರುವಂಥದ್ದು ಮನೆಯ ಖರ್ಚಿಗೆ ಬಡತನದ ದಿನಗಳಲ್ಲಿ ನಾಟಕ ಬರೆದು ಅಲ್ಲಿಂದ ಕೊಟ್ಟು ಬಂದುಬಿಡವೇ ಆವಾಗ ಸ್ವಾಮಿ ಅನೇಕ ಸಂದರ್ಭದಲ್ಲಿ ಸಿಕ್ಕೋರು ಒಂದು ಸರ್ತಿ ಸ್ವಾಮಿ ಸಿಕ್ಕಿ ಬಲ್ಲಾಳ್ ಹೋಟ್ಲ ಹತ್ರ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಬರ್ತಾ ರತ್ನನ ಪದಗಳ ಒಂದು ಹಾಡನ್ನು ಅಂತ ಚೆನ್ನಾಗಿ ಹೇಳಿದ್ರು ಆಮೇಲಿಂದ ನನ್ನದೊಂದು ಆಸೆ ಇದೆ ಎಂದರು ಏನು ನನಗೆ ರಾಜರತ್ನ ಬೇದರ್ ಅವರಿಗೆ ನಾನು ಹಾಡುವ ಹೌದು ಅವ್ರು ಕೇಳಬೇಕು ಎದುರು ಕೂತು ನಾನು ಹಾಡಬೇಕು ಅವ್ರ ಮಕ್ಕನ್ನ ನೋಡ್ತಾ ಹಾಡಬೇಕು ಅವರ ಎಕ್ಸ್ಪ್ರೆಷನ್ ತಿಳ್ಕೊಬೇಕು ಸರಿ ಆಯಿತು ಅಂತ ಬಂದೆ ಅಟ್ ಗಾಂಧಿ ಬಜಾರ್ನಲ್ಲಿ ಇದ್ದಿದ್ದು ನಮ್ಮ ಕಲಾಮಂದಿರ ಅಂಥ ಸಂದರ್ಭದಲ್ಲಿ ನಮ್ಮ ಅವ್ರನ್ನ ಬರ ಹೇಳಿ ಜಿ ಪಿ ರಾಜರತ್ನಂನ ಆ ಕಲಾಮಂದಿರಕ್ಕೆ ಕರೆದು ಅವ್ರನ್ನ ಪರಿಚಯ ಮಾಡೋ ಒಂದು ಅವ್ರು ಆದರೆ ಜಿ ಪಿ ರಾಜರತ್ ನಿಮಗೆ ಹೇಗೋ ಸುಲಭವಾಗಿ ನೀವು ಕರೆದು ಬಂದುಬಿಡ್ತಾರೋ ಅಂತಂದರೆ ಜಿ ಪಿ ಅವ್ರು ನನಗೆ ಒಂದು ರೀತಿ ತುಂಬ ಹತ್ತಿರವಾಗಿದ್ದಕ್ಕೆ ಕಾರಣ ಆಕಾಶವಾಣಿ ಅದಕ್ಕೂ ಮುಂಚೆ ಜಿ ಪಿ ರಾಜರತ್ನಂ ಮತ್ತು ಅನಾಸುಬ್ಬರಾಯರು ನಮ್ಮ ಅಪ್ಪ ತುಂಬ ತುಂಬ ಸ್ನೇಹಿತರು ಅವರು ಯಾವುದೋ ಕಾಲದಲ್ಲಿ ಕಲಾ ಅನ್ನೋ ಪತ್ರಿಕೆಯನ್ನು ತರ್ತಾ ಇದ್ದರು ಆ ಕಲಾಪತ್ರಿಕೆಯಲ್ಲಿ ಜಿ ಪಿ ರಾಜರತ್ನ ಅವರು ಬೇಕಾದಷ್ಟು ಪದ್ಯಗಳನ್ನು ಬರೆದಿದ್ದರು ಅವರು ಬಂದರು ಅವರೆದುರಿಗೆ ಅನಂತಸ್ವಾಮಿ ಅವರ ರತ್ನನ ಪದಗಳನ್ನು ಹಾಡಿದಾಗ ರಾಜರತ್ನಂ ಸಹ ತುಂಬ ಖುಷಿಪಟ್ಟರು ರಾಜರತ್ನಂ ಸಂತೋಷಪಟ್ಟು ಮೆಚ್ಚಿ ಮಾತನಾಡಿದಾಗ ಅನಂತಸ್ವಾಮಿ ಕುಣಿದ ಕುಪ್ಪಳಿಸಿ ತುಂಬ ಸಂಭ್ರಮದಿಂದ ಪ್ರತಿನಿತ್ಯ ಸಾಯಂಕಾಲ ಬರೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಸ್ವಲ್ಪ ದಿನ ಅದರ ರಜರತ್ನಂ ಅಂದರು ನಮ್ಮ ನಾಟಕಗಳನ್ನು ಕೆಲವು ನೋಡಿದ್ರು ತುಂಬ ತಮಾಷೆ ಅರೆ ಅವಾಗಂದರು ಮೂರ್ತಿ ನೀನು ತುಂಬ ಚೆನ್ನಾಗಿ ನಾಟಕ ಆಡ್ತೀಯಪ್ಪ ಸರಿ ಅದ್ರ ಒಂದು ಕೆಲಸ ಯಾಕೆ ಮಾಡಬಾರ್ದು ಯಾಕೆ ಸಂಸಾರ ನಾಟಕವನ್ನು ಆಡಬಾರ್ದು ಸರ್ ಯಾವ ಸಂಸಾರ ನಾಟಕ ಇಂಥದ್ದು ಅಂತ ಹೇಳಿ ಸರ್ ಆಡ್ತೀವಿ ಧಾರಾಳು ಹಾಗಾದ್ರೆ ಒಂದು ಕೆಲಸ ಮಾಡಿ ಸಂಸಾರದ್ದು ಭಾಳ ಅತ್ಯುತ್ತಮವಾದ ನಾಟಕ ಅಂತಂದರೆ ನಿಮ್ಮ ತಂಡದಲ್ಲಿ ಆಡಬಹುದು ನಿಮ್ಮಲ್ಲಂಥ ಯೋಗ್ಯತೆ ಇರುವ ಅನೇಕ ಕಲಾವಿದರಿದ್ದಾರೆ ವಿಗಡ ವಿಕ್ರಮರಾಯ ಆಡಿ ಅಂತ ಯಾವಾಗ ರಾಜರತ್ನಂ ಅವರು ವಿಗಡ ವಿಕ್ರಮರಾಯ ಆಡಿ ಅಂತ ಹೇಳಿದ್ರ ತಕ್ಷಣವೇ ನಾನು ಎಸ್ ರಾಮನಾಥನ್ ಅವ್ರಿಗೆ ಹೇಳಿದೆ ಎಸ್ ರಾಮನಾಥನ್ಗೆ ಎ ವಿ ಎಮ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾಯಿದ್ದು ಆ ನಾಟಕವನ್ನು ನೋಡಿದಾಗ ಜೆ ಪಿ ರಾಜರತ್ನ ಪರಮ ಸಂತೋಷ ಪಡೆ ಸಂಸಾರ ನಾಟಕವನ್ನು ಇಷ್ಟು ಚೆನ್ನಾಗಿ ಆಡಿದ್ದು ಇದುವರೆಗೆ ನಾನು ನೋಡಿರಲಿಲ್ಲ ಅನ್ನೋ ಮಾತನ್ನು ಹೇಳಿದಾಗ ನಮಗೆ ನಿಜವಾಗ್ಲೂ ತುಂಬ ತುಂಬ ಖುಷಿಯಾಯಿತು